ಜನವರಿ ಹದಿನಾರು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ರೋಮಾಪುರದವರಿಗೆ ಹನ್ನೆರಡು ಹನ್ನೆರಡು ದೇವರಿಗೆ ಬೇಸರಗೊಳ್ಳದಂತೆ ಪ್ರಾರ್ಥಿಸುವುದು ನಮಗಿರುವ ಆಶೀರ್ವಾದದಾಯಕ ಸವಲತ್ತು ಯಾವ ಸ್ಥಳದಲ್ಲಿ ಆಗಲಿ ಯಾವ ಸಂದರ್ಭದಲ್ಲಿಯೇ ಆಗಲಿ ದೇವರಿಗೆ ಮೊರೆ ಹೋಗುವಲ್ಲಿ ಹೃತ್ಪೂರಕ ಮನಃಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುವುದು ಪ್ರತಿನಿತ್ಯ ಪ್ರತಿ ಗಳಿಗೆ ನಡೆಯುವಲ್ಲಿ ದೇವರು ಮತ್ತು ನಮ್ಮ ಕರ್ತನಾದ ಏಸುವು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂಬ ಅಂಶ ನಮ್ಮಲ್ಲಿ ದೃಢಪಡುತ್ತದೆ ದೇವರ ದೃಷ್ಟಿಯಿಂದ ಮರೆಯಾಗದೆ ಆಯಾ ದಿನಕ್ಕೆ ಸಂಬಂಧಿಸಿದ ಕರ್ತವ್ಯವು ನೆರವೇರಿಸಿದ ನಂತರ ಆಯಾ ದಿನಕ್ಕೆ ಸಂಬಂಧಿಸಿದ ಕರ್ತವ್ಯವನ್ನು ದೇವರ ದೃಷ್ಟಿಯಿಂದ ಮರೆಯಾಗದೆ ನೆರವೇರಿಸಿದ ನಂತರ ನಮ್ಮ ಏಕಾಂತ ಕೋಣೆಯೊಳಗೆ ಪ್ರವೇಶಿಸಿ ದೇವರಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳ ಅರಿಕೆ ಮಾಡುವುದು ಸಹ ಒಂದು ಅಮೂಲ್ಯವಾದ ಸತ್ಕಾರ್ಯವೇ ಆಗಿದೆ ಇದನ್ನು ಪೂರೈಸುವಲ್ಲಿ ನಮ್ಮ ಆತ್ಮದಾಹ ಹೃದಯತಾಪ ನೀಗಿಸುವುದಕ್ಕೆ ಪೂರ್ಣ ಸಹಾಯ ಒದಗಿ ಬರುತ್ತದೆ